ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಸಜೀವ ವಾಕ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮನುಷ್ಯನು ತಪ್ಪಿ ಬೀಳುತ್ತಾನೆ, ಆದರೆ ಒಮ್ಮೆ ದಾರಿ ತಪ್ಪಿದ ಮನುಷ್ಯನು ಸರಿದಾರಿಗೆ ಬರುವುದಂತೂ ಒಂದು ಶ್ರೇಷ್ಠ ಸಂಗತಿ. ಹಲವಾರು ಬಾರಿ ತಪ್ಪಿ ಹೋದವರನ್ನು ನಾವು ಬಿಟ್ಟು ಬಿಡ್ತೀವಿ, ಅವ್ನು ಸತ್ತೋಗಲಿ ಅಥವಾ ಸಾಯಿಲಿ ಅಂತ ನಾವು ಬಿಟ್ಬಿಡ್ತೀವಿ. ಆದರೆ ದೇವರು ಮನುಷ್ಯನನ್ನು ಆ ಥರ ಎಂದಿಗೂ ನೋಡಲ್ಲ. ದೇವರು ಮನುಷ್ಯನನ್ನು ಯಾವತ್ತೂ ಪ್ರೀತಿಸ್ತಾನೆ. ದಾರಿ ತಪ್ಪಿ ಹೋದವನು ಸರಿದಾರಿಗೆ ಬಂದು ತನ್ನಲ್ಲಿಗೆ ಬರಬೇಕೆಂದು ದೇವರು ಯಾವತ್ತೂ ಆಸೆ ಪಡುತ್ತಾರೆ. ಇಂಥ ಒಂದು ಸನ್ನಿವೇಶವನ್ನು ಇವತ್ತು ಧ್ಯಾನಿಸೋಣ. ದೇವರ ವಾಕ್ಯದ ಮೂಲಕ ನಮ್ಮ ಜೀವನದಲ್ಲೂ ಬಹುಶಃ ಅದೆಲ್ಲೋ ನಾವು ದಾರಿ ತಪ್ಪಿ ಹೋಗಿದ್ದಿರಬಹುದು, ಆದರೆ ನಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ದೇವರಲ್ಲಿಗೆ ಬರಲು ಮನಸ್ಸು ಮಾಡೋಣ. ಇವತ್ತಿನ ದೇವರ ವಾಕ್ಯ ಲೂಕನ ಶುಭ ಸಂದೇಶದಿಂದ ಆರಿಸಲಾಗಿದೆ. ಅಧ್ಯಾಯ 15 ವಾಕ್ಯ 11-19. ಯೇಸು ಸ್ವಾಮಿ ಮುಂದುವರಿಸುತ್ತಾ ಈ ಸಾಮತಿಯನ್ನು ಹೇಳಿದರು. ಒಬ್ಬಾತನಿಗೆ ಇಬ್ಬರು ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು, ಅಪ್ಪ, ಆಸ್ತಿಯಲ್ಲಿ ನನಗೆ ಬರಬೇಕಾದ ಪಾಲನ್ನು ಕೊಟ್ಟು ಬಿಡು ಎಂದು ಹೇಳಿದ. ತಂದೆ ಅವರಿಬ್ಬರಿಗೂ ಆಸ್ತಿಯನ್ನು ಹಂಚಿಕೊಟ್ಟ. ಕೆಲವು ದಿವಸಗಳಾದ ಮೇಲೆ ಕಿರಿಯ ಮಗ ತನ್ನ ಆಸ್ತಿಯನ್ನೆಲ್ಲ ಮಾರಿ ಬಂದ ಹಣವನ್ನು ತೆಗೆದುಕೊಂಡು ಮನೆ ಬಿಟ್ಟು ಹೋದ. ದೂರ ದೇಶಕ್ಕೆ ಹೋಗಿ ದುಂದು ಜೀವನವನ್ನು ನಡೆಸಿ ಹಣವನ್ನೆಲ್ಲ ಪೋಲು ಮಾಡಿಬಿಟ್ಟ. ಹೀಗೆ ಎಲ್ಲವನ್ನು ಹಾಳು ಮಾಡಿಕೊಂಡ ಮೇಲೆ ದೇಶಾದ್ಯಂತ ಘೋರವಾದ ಕ್ಷಾಮ ತಲೆದೋರಿತು. ನಿರ್ಗತಿಕನಾದ ಅವನು ಹೋಗಿ ದೇಶದ ನಿವಾಸಿಯೊಬ್ಬರನ್ನು ಆಶ್ರಯಿಸಿದ. ಆತ ಇವನನ್ನು ಹಂದಿ ಮೇಯಿಸಲು ತನ್ನ ರೊಪ್ಪಗಳಿಗೆ ಕಳುಹಿಸಿದ. ಅಲ್ಲಿ ಹಂದಿ ತಿನ್ನುವ ಕಾಳುಗಳನ್ನಾದರೂ ತಿಂದು ಹಸಿವನ್ನು ನೀಗಿಸಿಕೊಳ್ಳಲು ಹಂಬಲಿಸಿದ. ಆದರೆ ಅದನ್ನು ಅವನಿಗೆ ಯಾರೂ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದಿತು. ತನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳು ತಿಂದು ತೇಗುವುದನ್ನು ನೆನಪಿಸಿಕೊಂಡ. ನಾನು ಇದೀಗಲೇ ಹೊರಟು ತಂದೆಯ ಬಳಿಗೆ ಹೋಗಿ, ಅಪ್ಪ, ದೇವರಿಗೂ ನಿಮಗೂ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ. ನಿಮ್ಮ ಮಗನು ಎನಿಸಿಕೊಳ್ಳುವ ಯೋಗ್ಯತೆಯೂ ನನಗಿಲ್ಲ. ನನ್ನನ್ನು ನಿಮ್ಮ ಮನೆಯಲ್ಲಿ ಕೂಲಿಯಾಳುಗಳಲ್ಲಿ ಒಬ್ಬನಾಗಿ ಇಟ್ಟುಕೊಳ್ಳಿ ಎಂದು ಬೇಡಿಕೊಳ್ಳುತ್ತೇನೆ ಎಂದುಕೊಂಡ. ಅಂತೆಯೇ ಎದ್ದು ತಂದೆಯ ಬಳಿಗೆ ಹೊರಟ. ಮಗನು ಇನ್ನೂ ಅಷ್ಟು ದೂರದಲ್ಲಿ ಇರುವಾಗಲೇ ತಂದೆ ನೋಡಿದ. ಆತನ ಹೃದಯ ಕನಿಕರದಿಂದ ಕರಗಿ ಹೋಯಿತು. ಓಡಿ ಹೋಗಿ ಮಗನನ್ನು ಬಿಗಿಯಾಗಿ ತಬ್ಬಿಕೊಂಡು ಮುತ್ತಿಟ್ಟ. ಆದರೂ ಮಗನು, ಅಪ್ಪ, ದೇವರಿಗೂ ನಿಮಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನಿಮ್ಮ ಮಗನೆನಿಸಿಕೊಳ್ಳುವ ಯೋಗ್ಯತೆಯೂ ನನಗಿಲ್ಲ ಎಂದ. ತಂದೆಯಾದರೂ ಆಳುಗಳನ್ನು ಕರೆದು ಅತ್ಯುತ್ತಮವಾದ ಅಂಗಿಯನ್ನು ತಕ್ಷಣವೇ ತಂದು ಆತನಿಗೆ ಉಡಿಸಿರಿ. ಬೆರಳಿಗೆ ಉಂಗುರವನ್ನು ತೊಡಿಸಿರಿ. ಕಾಲಿಗೆ ಪಾದರಕ್ಷೆಯನ್ನು ಮೆಟ್ಟಿಸಿರಿ. ಕೊಬ್ಬಿದ ಪ್ರಾಣಿಯನ್ನು ತಂದು ಕೊಯ್ಯಿರಿ. ಹಬ್ಬ ಮಾಡೋಣ, ಆನಂದಿಸೋಣ ಎಂದರು. ಏಕೆಂದರೆ ಈ ನನ್ನ ಮಗ ಸತ್ತು ಹೋಗಿದ್ದ, ಈಗ ಬದುಕಿ ಬಂದಿದ್ದಾನೆ. ತಪ್ಪಿ ಹೋಗಿದ್ದ, ಈಗ ಸಿಕ್ಕಿದ್ದಾನೆ ಎಂದು ಹೇಳಿದ. ಒಡನೆಯೇ ಹಬ್ಬದ ಸಡಗರ ತೊಡಗಿತು. ಯೇಸುಕ್ರಿಸ್ತರ ಶುಭ ಸಂದೇಶವಿದು. ಸಹೋದರ ಸಹೋದರರೇ, ಈಗ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸೋಣ. ದುಂದುಗಾರ ಮಗ, ದಾರಿ ತಪ್ಪಿದ ಮಗ,
ಬಹುಶಃ ಈ ಒಂದು ಘಟನೆಯನ್ನು ಇವತ್ತು ನಾವು ಈ ಬೈಬಲ್ನಿಂದ ಕೇಳುವಾಗ ನಮ್ಮ ಜೀವನದ ಒಂದು ಕಥೆಯೇ ಬಹುಶಃ ಇಲ್ಲಿ ನಿರೂಪಿಸಿಕೊಂಡಂತೆ ನಮಗೆ ಅನಿಸಬಹುದು. ಸಹೋದರ ಸಹೋದರರೇ, ಮನುಷ್ಯ ಜೀವನದಲ್ಲಿ ಹಲವಾರು ಬಾರಿ ತಪ್ಪು ಮಾಡುತ್ತಾನೆ. ಬಹುಶಃ ಒಂದು ಚಿಕ್ಕ ನೋಟ್ ಪುಸ್ತಕವನ್ನು ಹಿಡಿದುಕೊಂಡು ಒಂದು ಪೆನ್ನನ್ನು ಹಿಡಿದುಕೊಂಡು ಬೆಳಗ್ಗಾತದಿಂದ ಸಂಜೆವರೆಗೆ ನಾವು ಬರೆಯಲು ತೊಡಗಿದರೆ ಅದೇನು ಬರೆಯುವುದು? ನಾವು ಮಾಡಿದಂತಹ ತಪ್ಪುಗಳನ್ನು ಪಾಪಗಳನ್ನು ಬರೆಯುತ್ತಾ ಹೋದರೆ ದಿನಕ್ಕೆ ಎಷ್ಟು ತಪ್ಪುಗಳಾಗಬಹುದು, ಎಷ್ಟು ಪಾಪಗಳನ್ನು ನಾವು ಬಹುಶಃ ಆ ಪುಸ್ತಕದಲ್ಲಿ ಬರೆಯಬಹುದು. ಇಡೀ ಜೀವನದ ಪುಸ್ತಕವನ್ನು ಬರೆದರೆ ಬಹುಶಃ ಅದೆಷ್ಟೋ ಪುಸ್ತಕಗಳು ಬೇಕಾಗ್ಬೋದು ನಮಗೆ. ಆದರೆ ಮನುಷ್ಯನು ಈ ರೀತಿ ತಪ್ಪು ಮಾಡಿದಾಗ ದೇವರು ಯಾವ ರೀತಿಯಲ್ಲಿ ಮನುಷ್ಯನಲ್ಲಿ ಪ್ರತಿಕ್ರಿಯಿಸ್ತಾನೆ? ದೇವರು ಮನುಷ್ಯನನ್ನು ಮನುಷ್ಯ ದೃಷ್ಟಿಯಿಂದ ನೋಡಲ್ಲ, ಆದರೆ ಅನುಕಂಪದಿಂದ, ಪ್ರೀತಿಯಿಂದ, ಕ್ಷಮಾಪಣಾ ದೃಷ್ಟಿಯಿಂದ ದೇವರು ಮನುಷ್ಯನನ್ನು ನೋಡ್ತಾರೆ. ಇದೇ ಇವತ್ತು ದೇವರ ವಾಕ್ಯದಲ್ಲಿ ಕಾಣುವಂಥ ಸಂದೇಶ. ಆತನೊಬ್ಬ ದುಂದುಗಾರ ಮಗ, ಇಬ್ಬರು ಮಕ್ಕಳಿದ್ದರು ಆ ತಂದೆಗೆ, ಒಬ್ಬ ಹಿರಿಯವ ಇನ್ನೊಬ್ಬ ಕಿರಿಯವ. ಕಿರಿಯವಾಗಿ ಹೋಗಿ ಕೇಳಿದ, ಅಪ್ಪ ನನ್ನ ಆಸ್ತಿಯ ಪಾಲನ್ನು ನನಗೆ ಕೊಟ್ಟು ಬಿಡು. ಅಪ್ಪ ಏನು ಹೇಳಲಿಲ್ಲ, ಅಪ್ಪ ಹೇಳಲಿಲ್ಲ ಎಲ್ಲಿಯಪ್ಪ ನಿನ್ನ ಆಸ್ತಿ, ಇದು ನಾನು ಮಾಡಿದ ಆಸ್ತಿ ಕಣೋ, ನೀನು ಯಾರಪ್ಪ ನನಗೆ ಈ ಆಸ್ತಿ ಕೇಳೋಕೆ, ಅವು ಯಾವತ್ತೂ ಆಸ್ತಿ ಕೇಳಿಲ್ಲ. ಆದರೆ ಸಹೋದರ ಸಹೋದರರೇ, ಈ ಮನುಷ್ಯ ಹೋಗಿ ಅಪ್ಪನೊಡನೆ ಆಸ್ತಿಯನ್ನು ಕೇಳಿಕೊಂಡ. ಒಂದು ಗಳಿಗೆ ಯೋಚಿಸೋಣ, ನಾವು ಈ ಜೀವನದಲ್ಲಿ ಯೋಚಿಸ್ತೀವಿ, ನನ್ನ ಹತ್ರ ಆಸ್ತಿ ಇದೆ, ನನ್ನ ಹತ್ರ ದುಡ್ಡಿದೆ, ಏನಿದೆ ನನ್ನಲ್ಲಿ, ಇದೆಲ್ಲ ನಂದು. ಸಹೋದರ ಸಹೋದರರೇ, ದೇವರು ಕೊಟ್ಟಂಥ ಆಸ್ತಿ ಇದು. ದೇವರು ಮನುಷ್ಯನನ್ನು ಈ ರೀತಿ ಕಂಡಿದ್ದಾರೆಂದರೆ ಏನು ನಮ್ಮಲ್ಲಿ ಇದೆ, ಎಲ್ಲವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆಸ್ತಿಯಾಗಿ ದೇವರು ನಮಗೆ ಕೊಟ್ಟಿದ್ದಾರೆ. ದೇವರು ಯಾವತ್ತೂ ನಮಗೆ ಇದು ನಿನ್ನದಲ್ಲ, ನನ್ನದು ಅಂತ ಹೇಳಿಲ್ಲ. ಅಂದರೆ ಸ್ವರ್ಗೀಯ ಜೀವನದಲ್ಲಿ ಈ ಲೋಕದಲ್ಲಿ ನಮಗೆ ದೇವರು ಎಲ್ಲವನ್ನು ಕೊಟ್ಟಿದ್ದಾರೆ, ಮಗನಂತೆ ಕಂಡಿದ್ದಾರೆ ದೇವರು. ದೇವರ ಮಕ್ಕಳು ನಾವು. ದೇವರು ನಮ್ಮನ್ನು ಯಾವತ್ತೂ ಎರಡ ಥರ ನೋಡಿಲ್ಲ, ಅವರ ಮಕ್ಕಳೆಂಬಂತೆ ನಮ್ಮನ್ನು ಕಂಡಿದ್ದಾರೆ, ಆ ಪ್ರೀತಿಯ ನಮಗೆ ತೋರಿಸ್ತಾರೆ. ಇದನ್ನು ನಾವು ಯೋಚಿಸಬೇಕು ಸಹೋದರ ಸಹೋದರರೇ. ಈ ಲೋಕದಲ್ಲಿ ನಾವು ದೇವರ ಮಕ್ಕಳು, ಯಾವತ್ತೂ ನಾವು ದೇವರು ನಮ್ಮನ್ನು ಸೇವಕರಂತೆ ಕಂಡಿಲ್ಲ, ಅಥವಾ ಯಾವ ರೀತಿಯಲ್ಲೂ ನಮಗೆ ಒಬ್ಬ ಗುಲಾಮಂತೆ ಕಂಡಿಲ್ಲ. ದೇವರು ನಮ್ಮನ್ನು ಪ್ರೀತಿಯಿಂದ ಕಂಡಿದ್ದಾರೆ. ಹಾಗಾದರೆ ದೇವರು ನಮಗೆ ಕೊಟ್ಟಂಥ ಸ್ಥಾನ ಎಷ್ಟು ಮುಖ್ಯ, ಇದರ ಬಗ್ಗೆ ಯೋಚಿಸೋಣ. ಗೌರವಯುತ ಸ್ಥಾನದಲ್ಲಿದ್ದೀವಿ ನಾವು, ದೇವರ ಮಕ್ಕಳ ಸ್ಥಾನದಲ್ಲಿದ್ದೀವಿ. ಈ ಲೋಕದಲ್ಲಿ, ಪರಲೋಕದಲ್ಲಿ ಎಲ್ಲವೂ ದೇವರದ ಏನಿದೆ, ಈ ಆಸ್ತಿಯಲ್ಲಿ ದೇವರು ನಮಗೆ ಹಕ್ಕು ಕೊಟ್ಟಿದ್ದಾರೆ. ಇದು ದೇವರ ಶ್ರೇಷ್ಠತೆ. ಆದರೆ ಮುಂದೇನಾಯಿತು, ತನ್ನ ಮಗನಾಗಿ ಕಂಡ ಆ ತಂದೆಗೆ ಮಗನಿಂದ ಸಿಕ್ಕಿದ ಆಘಾತವಾದರೂ ಇನ್ನು ನೋಡಿಕೊಳ್ಳೋಣ. ಮಗ ಆಸ್ತಿ ಕೇಳಿದ, ತಂದೆ ಆಸ್ತಿ ಕೊಟ್ಟು ಬಿಟ್ಟ. ಏನು ಮಗನ ಪಾಲಿನ ಆಸ್ತಿ ಅವನಿಗೆ ಕೊಟ್ಟು ಬಿಟ್ಟ. ಮಗ ಆಸ್ತಿಯನ್ನು ತಗೊಂಡ, ಏನೋವನ ಪಾಲು ತಗೊಂಡುಕೊಂಡು ಅದನ್ನು ಮಾರಿಕೊಂಡು ದೂರದ ಊರಿಗೆ ಹೋದ. ತುಂಬ ಹಣ ಸಿಕ್ಕಿದು, ಕೈ ತುಂಬ ಹಣ ಸಿಕ್ಕುವಾಗ ಮಗ ತಂದೆಯನ್ನು ಮರೆತು ಬಿಟ್ಟ, ಊರನ್ನು ಮರೆತು ಬಿಟ್ಟ, ಮನೆಯನ್ನು ಮರೆತು ಬಿಟ್ಟ, ಎಲ್ಲವನ್ನು ತೊರೆದು ಬಿಟ್ಟ.
ಸಹೋದರ ಸಹೋದರರೇ, ಇದೇ ನಾವು ಮಾಡುವಂತಹ ದೊಡ್ಡ ತಪ್ಪು. ಈ ಜೀವನದಲ್ಲಿ ದೇವರು ನಮಗೆ ಸರ್ವವನ್ನು ಕೊಟ್ಟಾಗ, ಈ ಜೀವನದಲ್ಲಿ ನಾವು ಈ ಲೌಕಿಕ ಜೀವನದಲ್ಲಿ ಎಲ್ಲವನ್ನು ಆಸ್ತಿ ಬದುಕು ಜೀವನ ಕುಟುಂಬ ಇವೆಲ್ಲವೂ ನಮಗೆ ಸಿಕ್ಕಿದಾಗ ನಾವು ಏನು ಮಾಡ್ತೀವಿ? ನಮ್ಮ ಪಾಲು ಸಿಕ್ಕಿದೆ, ಇನ್ನು ದೇವರೇ ನಿಮ್ಮ ಸಾಹಸ ಬೇಡಪ್ಪ ಅಂತ ದೂರಕ್ಕೆ ನಡೀತೀವಿ. ನಾವು ನಮ್ಮ ಕಾಲಲ್ಲಿ ನಾವು ಉಳ್ಕೊಳ್ಳುತ್ತೇವೆ ಅಂತ ನಾವು ಯೋಚಿಸ್ತೀವಿ. ಈ ಜೀವನದಲ್ಲಿ ನಮ್ಮ ಇಚ್ಛೆ ಪ್ರಕಾರ ಜೀವಿಸ್ತೀವಿ. ನಾವು ದೇವರಿಂದ ದೂರ ದೂರದವರೆಗೆ ಹೋಗ್ತೀವಿ. ನಾವು ದೂರ ದೂರಿಗೆ ಆ ದುಂದು ಮಗಾರ ಮಗ ಹೋದಂತೆ ದೇವರ ಇಚ್ಛೆಗೆ ವಿರುದ್ಧವಾಗಿ ಹೋಗ್ತೀವಿ. ಆ ದೇವರ ಪ್ರೀತಿಯನ್ನು ಮರೆತು ಬಿಡುತ್ತೀವಿ. ಮನುಷ್ಯ ಜೀವನದ ಇಚ್ಛೆಯಂತೆ ನಡ್ಕೊಳ್ಳುತ್ತೀವಿ. ಇದೇ ನಾವು ಮಾಡುವಂತಹ ತಪ್ಪು. ಆ ಮಗ ಪಾಪ ಮಾಡಿಬಿಟ್ಟ, ತಂದೆಯನ್ನು ಮರೆತ, ತಾನು ಜೀವಿಸಿದ ಹುಟ್ಟಿದ ಜೀವಿಸಿದ ಮನೆಯನ್ನು ಮರೆತು ಬಿಟ್ಟ. ಸಹೋದರ ಸಹೋದರರೇ, ದೇವರನ್ನು ಮರೆಯುವುದಾದರೂ ಹೇಗೆ? ಯಾರು ನಮ್ಮ ಜೀವನದಲ್ಲಿ ಈ ಲೋಕದಲ್ಲಿ ಬಂದವರು, ನಾವು ಪ್ರತಿಯೊಬ್ಬರು ದೇವರ ದಯೆ ಕರುಣೆಯಿಂದ ಈ ಲೋಕದಲ್ಲಿದ್ದೇವೆ, ಅವರ ಇಚ್ಛಾನುಸಾರ ಈ ಲೋಕದಲ್ಲಿದ್ದೇವೆ. ನಾವು ಯಾರು ನಾವು ನಮ್ಮ ಸ್ವಂತದಿಂದ ಈ ಲೋಕಕ್ಕೆ ಬಂದವರಲ್ಲ, ಅವರ ಕರುಣೆಯಿಂದ ನಾವು ಇಲ್ಲಿದ್ದೇವೆ. ಆದರೆ ಇಂಥ ದೇವರನ್ನು ನಾವು ಮರೆಯುತ್ತೀವಿ, ಇಂತಹ ದೇವರನ್ನು ನಾವು ಮರೆಯುತ್ತೀವಿ. ಪಾಪ ಮಾಡಿದಾಗ ಮನುಷ್ಯನು ಈ ರೀತಿ ದೇವರನ್ನು ಮರೆಯುತ್ತಾನೆ. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ಪ್ರವಾದಿ ಹೀಗೆ ಹೇಳುತ್ತಾರೆ, ಎಲೈ ಪಾಪಿಷ್ಟ ಜನರೇ, ಭೂಮಂಡಲವೇ ಆಲಿಸು, ಸರ್ವೇಶ್ವರ ಆಡುವ ಮಾತುಗಳಿವು. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹವೆಸಗುತ್ತಾರೆ. ಎತ್ತು ಯಜಮಾನನನ್ನು ಕತ್ತೆ ಒಡೆಯನ ಕೊಟ್ಟಿಗೆಯನ್ನು ಬಲ್ಲವು, ಆದರೆ ನನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ಅಷ್ಟೂ ತಿಳಿದಿಲ್ಲ, ಅವರಿಗೆ ಏನೂ ತಿಳಿಯುವುದಿಲ್ಲ. ಭ್ರಷ್ಟ ಸಂತಾನವೇ, ದುಷ್ಟ ಪೀಳಿಗೆಯೇ, ನೀವು ಸರ್ವೇಶ್ವರನನ್ನು ತೊರೆದಿದ್ದೀರಿ. ಇಸ್ರಾಯೇಲರ ಪರಮ ಪಾವನ ಸ್ವಾಮಿಯನ್ನು ನೀವು ಧಿಕ್ಕರಿಸಿದ್ದೀರಿ. ದೇವರ ವಾಕ್ಯ ಹೇಳುತ್ತೆ ಸಹೋದರ ಸಹೋದರರೇ, ಒಂದು ಪ್ರಾಣಿಯಾದರೂ ತನ್ನ ದನಿಯನ್ನು ನೆನಪಿಸಿಕೊಳ್ಳುತ್ತೆ. ಒಂದು ಸಾಕಿದಂಥ ನಾಯಿ ಯಾವತ್ತೂ ತನ್ನ ದನಿಗೆ ವಿರುದ್ಧವಾಗಿ ಹೋಗಲ್ಲ. ದನವಾದರೂ ತನ್ನ ಕೊಟ್ಟಿಗೆಗೆ ಹಿಂದೆ ಬರುತ್ತೆ, ಕತ್ತೆ ಸಮೇತ ಧನಿಕನನ್ನು ಅದು ಹಿಂಬಾಲಿಸುತ್ತೆ. ಆದರೆ ಮನುಷ್ಯರಾದ ನಾವು, ದೇವರ ಪ್ರಜೆಗಳಾದ ನಾವು, ನಮಗೆ ಬದುಕು ಕೊಟ್ಟಂತಹ, ಜೀವ ಮತ್ತು ಜೀವನ ಕೊಟ್ಟಂತಹ, ಪ್ರೀತಿಯನ್ನು ತೋರಿಸಿದಂತಹ ದೇವರನ್ನು ನಾವು ಮರೆತು ಬಿಡ್ತೇವೆ. ಮಹಾಪಾಪ ಸಹೋದರ ಸಹೋದರರೇ, ಇಂತಹ ಪಾಪಕ್ಕೆ ನಾವು ಒಳಪಡುತ್ತೇವೆ. ಈ ದುಂದುಗಾರ ಮಾಡಿದಂಥ ತಪ್ಪು ಅದು ದೂರ ದೂರಿಗೆ ಆತನು ಹೋಗಿಬಿಟ್ಟ. ಮುಂದೇನಾಯಿತು? ಆತನು ಇಚ್ಛಾನುಸಾರ ಹಣವನ್ನು ಖರ್ಚು ಮಾಡಿಬಿಟ್ಟ. ಯಾಕೆಂದರೆ ಅದು ಆತನು ಕಷ್ಟಪಟ್ಟ ದುಡ್ಡಲ್ಲ, ತಂದೆಯು ಕಷ್ಟಪಟ್ಟ ದುಡ್ಡು. ಸಹೋದರ ಸಹೋದರಿಯರೇ, ದೇವರು ನಮಗೆ ಏನನ್ನು ಕೊಟ್ಟಿದ್ದಾರೆ, ಇದು ಆತನ ಸ್ವಂತ ಒಂದು ಇಚ್ಛೆಯಿಂದ ಕೊಟ್ಟಿದ್ದಾರೆ. ಆದರೆ ಇದರ ಮೌಲ್ಯವನ್ನು ತಿಳಿಯದ ನಾವು, ದೈವಿಕ ಆಸ್ತಿ, ದೇವರು ನಮಗೆ ಕೊಟ್ಟಂತಹ ಸುಂದರವಾದ ಬದುಕು, ಆಧ್ಯಾತ್ಮಿಕ ಜ್ಞಾನ, ಅದೊಂದು ಆತ್ಮ, ಅದೊಂದು ದೇಹ, ಪವಿತ್ರವಾದ ದೇಹ, ಇವುಗಳೆಲ್ಲ ದೇವರು ನಮಗೆ ಕೊಟ್ಟಂಥ ಆಸ್ತಿ. ಆ ನಿತ್ಯ ಬದುಕು ಎಲ್ಲವೂ, ದೇವರ ವಾಕ್ಯ ಇವೆಲ್ಲವೂ ನಮಗೆ ದೇವರು ಕೊಟ್ಟಂಥ ಆಸ್ತಿ. ಆದರೆ ಇಚ್ಛಾನುಸಾರದವಾದ ನಾವು ಖರ್ಚು ಮಾಡ್ತೀವಿ, ಬೇಡವಾದ ಉದ್ದೇಶಕ್ಕೆ ಅದನ್ನು ಬಳಸ್ತೀವಿ, ಪಾಪ ಮಾಡುತ್ತೀವಿ. ಈ ದೇಹದಿಂದ ಮಾಡುವ ಪಾಪಗಳೆಷ್ಟು, ನಾವು ಬಹುಶಃ ಚಿಂತನೆಯಿಂದ ಮಾಡುವ ಪಾಪಗಳೆಷ್ಟು, ಮಾತುಗಳಿಂದ ಮಾಡುವ ಪಾಪಗಳೆಷ್ಟು, ನಾವು ಮಾಡುವ ಕೆರುಕು ಕಾರ್ಯಗಳೆಷ್ಟು, ಹಲವಾರು ಕಾರ್ಯಗಳೇ, ಕೆಟ್ಟ ಕಾರ್ಯಗಳನ್ನು ನಾವು ಮಾಡ್ತೀವಿ ಸಹೋದರ ಸಹೋದರರೇ. ಪಾಪದಲ್ಲಿ ನಾವು ಆ ದುಂದುಗಾರ ಮಗನಂತೆ ತೊಡಗಿಸಿಕೊಳ್ಳುತ್ತೇವೆ, ದೂರ ದೇವರಿಂದ ದೂರ ಹೋಗ್ತೀವಿ. ಏನಾಗುತ್ತೆ ಪರಿಣಾಮ? ಒಂದು ದಿವಸ ನಮ್ಮ ಜೀವನ ಬರಿದಾಗುತ್ತೆ. ಆ ದುಂದುಗಾರ ಮಗ ಇದ್ದ ಹಣವನ್ನೆಲ್ಲ ಕಳಕೊಂಡ. ಆತನಲ್ಲಿ ದುಡ್ಡಿರುವಾಗ ಆತನೊಂದಿಗೆ ಹಲವಾರು ಜನ ಇದ್ದರು, ಹಲವಾರು ಸ್ನೇಹಿತರಿದ್ದರು. ಆದರೆ ಯಾವಾಗ ಆತನ ಜೇಬುಗಳು ಬರಿದಾಗುತ್ತವೆ,
ಹಣ ಬರಿದಾಗುತ್ತದೆ. ಎಲ್ಲರೂ ಆತನನ್ನು ಬಿಟ್ಟರು, ಇವನು ಒಬ್ಬಂಟಿಗನಾದ. ಇದುವೇ ನಮ್ಮ ಪಾಪದಲ್ಲಿ ಅನುಭವಿಸುವಂತಹ ನೋವು. ಸಹೋದರ ಸಹೋದರಿಯರೇ, ಜೀವನದಲ್ಲಿ ನಮ್ಮಲ್ಲಿ ಇರುವಾಗ ಎಲ್ಲರೂ ಇದ್ದಾರೆ, ಆದರೆ ಜೀವನದಲ್ಲಿ ಕಷ್ಟ ಬರುವಾಗ, ನೋವುಗಳು ಬರುವಾಗ ಎಲ್ಲರೂ ನಮ್ಮನ್ನು ಮರೆತು ಬಿಡ್ತಾರೆ. ಕೆಲ ಸಮಯದ ಹಿಂದೆ ನಾನೊಬ್ಬ ವಿಚಾರಣಾ ಕೇಂದ್ರದ ಒಂದು ಕುಟುಂಬಕ್ಕೆ ಭೇಟಿ ನೀಡಿದಾಗ ಆ ವ್ಯಕ್ತಿ ಹೇಳಿದಂಥ ಮಾತು, ಫಾದರ್, ನನ್ನಲ್ಲಿ ತುಂಬ ಒಂದು ಕಾಲ ಸಮಯದಲ್ಲಿ ದುಡ್ಡಿತ್ತು, ಎಲ್ಲರಿಗೆ ನಾನು ಸಹಾಯ ಮಾಡಿದೆ ಫಾದರ್, ಆದರೆ ನನಗೆ ಕಷ್ಟಗಳು ಬಂದೊದಗಿದವು, ನನ್ನೆಲ್ಲ ದುಡ್ಡು ಖಾಲಿಯಾಯಿತು, ತುಂಬ ಕಷ್ಟದಲ್ಲಿ ಸಿಕ್ಕಾಕ್ಕೊಂಡೆ. ಆ ಸಮಯದಲ್ಲಿ ನಾನು ಎಷ್ಟೋ ಜನರಿಗೆ ಸಹಾಯ ಮಾಡಿದೆ, ಆದರೆ ಒಬ್ಬರೂ ನನ್ನ ಸಹಾಯಕ್ಕೆ ಬರಲಿಲ್ಲ. ಈ ನೋವನ್ನು ಅನುಭವಿಸ್ತಿದ್ದೀನಿ ಫಾದರ್. ಹೌದು ಸಹೋದರ ಸಹೋದರರೇ, ಇದು ಮನುಷ್ಯ ಜೀವನದ ತಪ್ಪು. ಯಾವಾಗ ನಾವು ಅಂದ್ಕೊಳ್ತೀವಿ ಇವರು ನನ್ನ ಮಿತ್ರರು, ಅವ್ರ ನನ್ನ ಮಿತ್ರರು, ಕಷ್ಟ ಬರುವಾಗ ನಮ್ಮಲ್ಲಿ ಯಾರಿಲ್ಲ, ಒಬ್ಬಂಡಿಗರಾಗಿಬಿಡ್ತೀವಿ. ಇಂಥ ಪರಿಸ್ಥಿತಿ ಆ ದುಂದುಗಾರ ಮಗನಿಗೆ ಬಂತು. ಹಾಗೆ ಏನಾಯಿತು ಆ ಪರಿಸ್ಥಿತಿ, ತಿನ್ನಲಿಕ್ಕೆ ಊಟ ಇಲ್ಲ, ಆಹಾರವಿಲ್ಲ, ಜೇಬಲ್ಲಿ ದುಡ್ಡಿಲ್ಲ, ಹೊಟ್ಟೆ ಹಸಿಯುತ್ತಾ ಇದೆ, ಹಂದಿಗಳು ತಿನ್ನುವ ಆಹಾರವನ್ನು ತಿಂದು ನಾನು ಬಹುಶಃ ನನ್ನ ಹೊಟ್ಟೆ ತುಂಬಿಕೊಂಡ್ಕೊಳಿಸ್ತೇನೆ ಅಂತ ಅಂದುಕೊಂಡ ವ್ಯಕ್ತಿಗೆ ಆ ಹಂದಿಗಳು ತಿನ್ನುವಂಥ ಆಹಾರನೂ ಸಿಗಲಿಲ್ಲ, ಅದು ಆತನಿಗೆ ಸಿಗಲಿಲ್ಲ. ಅಂದರೆ ಮನುಷ್ಯ ಯಾವ ಮಟ್ಟಿಗೆ ಹೋಗ್ತಾನೆ, ಯಾವಾಗ ಮನುಷ್ಯ ಪಾಪ ಮಾಡ್ತಾನೆ, ಯಾವಾಗ ಮನುಷ್ಯ ದೇವರಿಂದ ದೂರವಾಗುತ್ತಾನೆ, ಆತನು ಎಲ್ಲ ಕಳ್ಕೊಳ್ತಾನೆ, ಪ್ರಾಣಿ ಮಟ್ಟದಿಂದ ಕಡೆಯಾಗುತ್ತಾನೆ. ಹಂದಿಗಳು ನಮ್ಗೆ ಗೊತ್ತು, ಈ ಹಂದಿಗಳು ಶುಚಿಯಾಗಿಲ್ಲ ಅಂದರೆ ಆ ಎಲ್ಲೋ ಕೆಸರಿನಲ್ಲಿ ಆಚೆ ನಲಿದಾಡ್ತವೆ. ಅಂದರೆ ಈ ಜೀವನದಲ್ಲಿ ನಾವು ಆ ಪಾಪದ ಕೆಸರಿನಲ್ಲಿ ನಾವು ತೊಳಲಾಡ್ತೇವೆ ಸಹೋದರ ಸಹೋದರಿ. ಇಂಥ ಕನಿಷ್ಠ ಮಟ್ಟಕ್ಕೆ ಪಾಪಿ ಒಂದು ಹೋಗಿಬಿಡ್ತಾನೆ. ಪಾಪ ಎಂದರೆ ಅದು ದೇವರಿಗೆ ವಿರುದ್ಧವಾಗಿ ಹೋಗುವುದೆಂದರೆ ಅದು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇರಬಹುದು ಸಹೋದರ ಸಹೋದರಿ. ಇವತ್ತು ಎಚ್ಚರವಾಗಿ ನೋಡೋಣ, ಧ್ಯಾನಿಸೋಣ, ಎಲ್ಲಿ ನಾವು ಜೀವನದಲ್ಲಿ ತಪ್ಪು ಮಾಡಿದ್ದೀವಿ, ಎಲ್ಲಿ ನಾವು ಮನುಷ್ಯತ್ವವನ್ನು ಕಳ್ಕೊಂಡಿದ್ದೀವಿ, ಎಲ್ಲಿ ನಾವು ಪ್ರಾಣಿಯ ಮಟ್ಟಕ್ಕೆ ಹೋಗಿದ್ದೆ, ಪ್ರಾಣಿಗಿಂತಲೂ ಕಡೆಯಾಗಿದ್ದೇವೆ ನಮ್ಮ ಜೀವನದಲ್ಲಿ ಪಾಪದ ಫಲವಾಗಿ. ಇವತ್ತು ನಮಗೆ ಸಮಯ ಈ ದುಂದುಗಾರ ಮಗನಂತೆ ಪರಿವರ್ತನೆಯಾಗಲು. ಈ ದುಂದುಗಾರ ಮಗ ಎಲ್ಲವನ್ನು ತಿಳಿದುಕೊಂಡ ಮೇಲೆ ಹೇಳಿಕೊಂಡ ತನ್ನಲ್ಲಿ, ನನ್ನ ಮನೆಯಲ್ಲಿ ಅದೆಷ್ಟೋ ನೌಕರರು ಬಹುಶಃ ಇವತ್ತು ಒಳ್ಳೆಯ ಸಂತೋಷದಿಂದಿದ್ದಾರೆ, ಆದರೆ ನಾನು ಈ ಪರಿಸ್ಥಿತಿ ತಲುಪಿದ್ದೀನಿ, ಎಂಥ ಪರಿಸ್ಥಿತಿಗೆ ನಾನು ತಲುಪಿದ್ದೀನಿ, ನಾನು ಇವತ್ತು ಎದ್ದು ಬಿಡ್ತೀನಿ, ಹೋಗ್ತೇನೆ, ನಾನಿವತ್ತು ಮನಸ್ಸು ಮಾಡುತ್ತೀನಿ, ಎದ್ದು ನನ್ನ ತಂದೆಯ ಬಳಿಗೆ ಹೋಗ್ತೀನಿ, ಅಪ್ಪ ನಾನು ತಪ್ಪು ಮಾಡಿಬಿಟ್ಟೆ, ನಾನು ಎಲ್ಲವನ್ನು ಕಳ್ಕೊಂಡೆ, ಅಪ್ಪ ನಿನ್ನನ್ನು ನೋಯಿಸ್ಬಿಟ್ಟೆ, ದೇವರನ್ನು ನೋಯಿಸ್ಬಿಟ್ಟೆ, ಎಲ್ಲವನ್ನು ಕಳ್ಕೊಂಡೆ ಅಪ್ಪ, ಇನ್ನು ನಾನು ನಿನ್ನ ಮಗನಾಗಿ ಈ ಮನೆಗೆ ಬರಲು ಯೋಗ್ಯನಲ್ಲಪ್ಪ, ಆದರೆ ಒಬ್ಬ ಕೆಲಸವಾದ ನಾನು ಆಳುವಾಗಿ ನನ್ನನ್ನು ತಗೋ ಅಪ್ಪ, ನಾನು ಬೇಡಿಕೊಳ್ತೀನಿ ನನ್ನ ತಂದೆಯೊಡನೆ ಅಂದ್ಕೊಂಡ ಎದ್ದು ಬಿಟ್ಟ, ಎದ್ದು ನಡೆದ ತಂದೆಯೊಡೆಗೆ. ಸಹೋದರ ಸಹೋದರರೇ, ಇದು ಬೇಕು. ತಪಸ್ಸು ಕಾಲದಲ್ಲಿದ್ದೇ ನಾವು ಯುಗ ಎಲ್ಲರೂ, ನಾವು ಎಲ್ಲಿ ನಾವು ತಪ್ಪು ಮಾಡಿದೆ ಇದನ್ನು ಅದನ್ನು ಒಪ್ಪಿಕೊಂಡು ನಾವು ಪಶ್ಚಾತ್ತಾಪ ಪಡುವ ಕಾಲವಿದು. ಯಾವ ನಿಕೃಷ್ಟ ಪರಿಸ್ಥಿತಿಗೆ ಪಾಪದಿಂದಾಗಿ ತಲುಪಿದ್ದೇವೆ ಆ ನಿಕೃಷ್ಟ ಪರಿಸ್ಥಿತಿಯಿಂದ ಎದ್ದು ನಾವು ದೇವರೆಡೆಗೆ ಹೋಗಬೇಕಾದ ಸಮಯ, ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುವಂತಹ ಸಮಯ ಇದು. ಎಚ್ಚೆತ್ತುಕೊಳ್ಳೋಣ, ಅದೊಂದುಗಾರ ಮಗನಂತೆ ಎದ್ದು ನಡೆಯೋಣ ತಂದೆಯ ಬಳಿಗೆ, ದೇವರೆಡೆಗೆ ನಡೆಯೋಣ, ಮಾಡಿದ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ಮನ ಪರಿವರ್ತನೆ, ಹೃದಯ ಪರಿವರ್ತನೆ, ಜೀವನ ಪರಿವರ್ತನೆ ಇವತ್ತು ಬಹಳ ಮುಖ್ಯ. ಇದು ಬೇಕು ನಮಗೆ. ತಪ್ಪಿ ಬೀಳಬಹುದು ನಾವು, ಆದರೆ ತಪ್ಪಿದ ಮನುಷ್ಯನು ಎದ್ದು ಪುನಃ ದೇವರಿಗೆ ಹೋಗಬೇಕಾದದ್ದು ಬಹಳ ಮುಖ್ಯ ಸಹೋದರ ಸಹೋದರಿ. ಇದುವೇ ಇವತ್ತು ದೇವರ ವಾಕ್ಯ ನಮಗೆ ಹೇಳುತ್ತೆ. ಮಗ ನಡೆದು ತಂದೆಯ ಬಳಿಗೆ ಹೋಗಿಬಿಟ್ಟ, ಆತನಿಗೆ ಅಚ್ಚರಿ ಕಾದಿತ್ತು,
ಅವನೇನೋ ಯೋಚಿಸಿರ್ಬೋದು, ಈಗ ನನ್ನ ತಂದೆ ನನ್ನ ಸ್ವೀಕರಿಸಲ್ಲ, ಎದ್ದು ಒದ್ದು ಹೊರಗಾಗುತ್ತಾನೆ, ನನ್ನ ತಂದೆಯನ್ನು ತಿರಸ್ಕರಿಸ್ತಾನೆ, ಯಾವ ರೀತಿ ನನ್ನ ಅಪ್ಪನ ನಾನು ಎದುರಿಸೋದು. ಆದರೆ ಅವನಿಗೆ ಅಚ್ಚರಿಕೆ ಆದಿತ್ತು. ಅದೆಷ್ಟೋ ದೂರದಲ್ಲಿ ಮಗನನ್ನು ಕಂಡಂಥ ತಂದೆ ಓಡಿ ಹೋಗಿ ಬಂದು ಆ ಮಗನನ್ನು ತಪ್ಪಿಕೊಂಡು ಪ್ರೀತಿಯಿಂದ ಆಲಿಂಗಿಸುವಾಗ ಆತನಿಗಾದ ಅಚ್ಚರಿ ಏನು? ಏನು ಕೇಳಲಿಲ್ಲ ಆ ತಂದೆ, ಯಾಕೆ ತಪ್ಪು ಮಾಡಿದ್ಯಂತಲೂ ಕೇಳಲಿಲ್ಲ, ಎಂಥ ಕೆಲಸ ಮಾಡಿದ್ದೆ ಅಂತ ದೂರಲಿಲ್ಲ, ಏನಿಲ್ಲ, ಬರೀ ಆಲಿಂಗನ, ಬರೀ ಪ್ರೀತಿ, ಬರೀ ಕ್ಷಮೆ. ಇದು ದೇವರ ಗುಣ. ಸಹೋದರ ಸಹೋದರರೇ, ಯಾವಾಗ ನಾವು ಎದ್ದು ದೇವರಡೆಗೆ ಹೋಗುತ್ತೇವೆ, ದೇವರ ಪ್ರೀತಿ ಈ ರೀತಿಯಲ್ಲಿ ದೇವರು ನಮ್ಮನ್ನು ಸ್ವೀಕರಿಸ್ತಾರೆ. ದೇವರ ಆ ಪ್ರೀತಿಯ ಆಲಿಂಗನ, ದೇವರ ಆ ಪ್ರೀತಿಯ ಕ್ಷಮೆ ನಮಗೆ ಸದಾ ಸಿದ್ಧವಾಗಿದೆ. ಇಂಥ ಪ್ರೀತಿಸುವ ದೇವರಿರುವಾಗ ನಾವು ಪಶ್ಚಾತ್ತಾಪಪಟ್ಟು ದೇವರಡೆಗೆ ಹೋಗಬೇಕಾದ್ದು ಬಹಳ ಮುಖ್ಯ. ಆದುದರಿಂದ ಸಹೋದರ ಸಹೋದರರೇ, ಮನಸ್ಸು ಮಾಡೋಣ, ಎದ್ದು ನಡೆಯೋಣ, ದೇವರ ಬಳಿಗೆ ಸಾಗೋಣ, ಎಲ್ಲ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ನಾನು ಎದ್ದು ದೇವರಡೆಗೆ ಹೋಗುತ್ತೇನೆ, ಆ ದೇವರಲ್ಲಿ ಒಂದುಗಳಿಗೆ ಶಕ್ತಿಗಾಗಿ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ಪ್ರೀತಿಸುವಂತಹ ದೇವರು ನೀವು. ಜೀವನ ಪರ್ಯಂತ ನಾನು ಎದೆಷ್ಟೋ ಪಾಪಗಳನ್ನು ಮಾಡಿದ್ದೇನೆ ಅಪ್ಪ ತಂದೆಯೇ, ಆದರೆ ನನ್ನೆಲ್ಲ ಪಾಪಗಳನ್ನು ನೀನು ಯಾವತ್ತೂ ಕೇಳಿಲ್ಲ. ಪಾಪಗಳ ಲೆಕ್ಕ ಕೇಳದ ತಂದೆಯಾದ ನೀನು ನಾನು ಮಾಡುವ ತಪ್ಪುಗಳನ್ನು ಕ್ಷಮಿಸಿ ಅಪ್ಪ, ಕ್ಷಮಿಸಿ. ಬಹುಶಃ ಅಜ್ಞಾನದಿಂದ, ಅವಿವೇಕದಿಂದ, ಮನುಷ್ಯನ ಸ್ವಭಾವದ ಅಸಹಾಯಕತೆಯಿಂದ ನಾನು ಅದೆಷ್ಟೋ ಪಾಪಗಳನ್ನು ಮಾಡಿದ್ದೇನೆ ತಂದೆ. ನನ್ನೆಲ್ಲ ಪಾಪಗಳಿಗಾಗಿ ನಾನು ಇವತ್ತು ಪಶ್ಚಾತ್ತಾಪ ಪಡುತ್ತೇನೆ. ಒಂದೇ ಒಳ್ಳೆಯ ಜೀವನ ನಡೆಸುವಂಥ ನಿರ್ಧಾರವನ್ನು ತಗೊಂಡಿದ್ದೇನೆ ದೇವ, ಕ್ಷಮಿಸು, ನನ್ನನ್ನು ಕ್ಷಮಿಸು. ಆ ದುಂದುಗಾರ ಮಗನನ್ನು ಪ್ರೀತಿಯಿಂದ ಆಲಿಂಗಿಸಿದ ತಂದೆಯಂತೆ ದೇವರೇ ನನ್ನನ್ನು ಸ್ವೀಕರಿಸಿರಿ, ನನ್ನನ್ನು ಆಲಿಂಗಿಸಿರಿ, ನಿಮ್ಮ ಪ್ರೀತಿಯ ಆ ಕ್ಷಮೆಯನ್ನು ನನಗೆ ನೀಡಿರಿ, ಆ ಪ್ರೀತಿಯಲ್ಲಿ ನಾನು ಸದಾಕಾಲ ಬಾಳುವಂತೆ, ಒಂದು ಒಳ್ಳೆಯ ಜೀವನವನ್ನು ನಡೆಸುವಂತೆ ನನಗೆ ಆ ಕ್ಷಮೆಯನ್ನು ಕೃಪೆಯನ್ನು ದಯಪಾಲಿಸಿರೆಂದು ತಂದೆಯೇ ನಿಮ್ಮಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ನನ್ನನ್ನು ಕ್ಷಮಿಸಿ ತಂದೆಯೇ, ನನ್ನ ಸ್ವೀಕರಿಸಿ, ಯಾವತ್ತೂ ಇನ್ನು ಮುಂದೆ ಇಂಥ ಪಾಪ ಮಾಡಲ್ಲ, ಪಾಪವನ್ನು ಬಿಟ್ಟು ಪಾಪವನ್ನು ತ್ಯಜಿಸಿ ತಂದೆ ನಿಮ್ಮೆಡೆಗೆ ಬರುತ್ತೇನೆ, ನಿಮ್ಮೊಂದಿಗೆ ಆ ನಿತ್ಯ ಜೀವವನ್ನು ನೀಡುವಂತಹ ಜೀವನವನ್ನು ನನಗೆ ಅನುಗ್ರಹಿಸಿ ತಂದೆಯೇ ನಾನು ಪ್ರಾರ್ಥಿಸ್ತೇನೆ, ಆಮೇನ್. ಜೀವವಾಕ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೀವಿಸೋಣ ಸಜೀವವಾಗಿ.